ಶಾಸಕ ಬಿ ಶಿವಣ್ಣ ಅವರು ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಮೂರನೇ ಬಾರಿಗೆ ಶಾಸಕರಾಗಲು ಸಹಕಾರ ನೀಡಿದ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಮತದಾರರಿಗೆ ಮತ್ತು ದೊಮ್ಮಸಂದ್ರ ಗ್ರಾಮದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅತಿ ಹೆಚ್ಚು ಮತಗಳನ್ನು ನೀಡಿದ ಮತದಾರರಿಗೆ ಪತ್ರಿಕಾಗೋಷ್ಠಿ ಮುಖೇನ ಕೃತಜ್ಞತೆ ಸಲ್ಲಿಸಿದ ದೊಮ್ಮಸಂದ್ರ ಗ್ರಾಮದ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು. ಇನ್ನು ಈ ವೇಳೆ ಕಾಂಗ್ರೆಸ್ ಮುಖಂಡರು ಮಾತನಾಡಿ, ಕಳೆದ 10 ವರ್ಷಗಳಿಂದ ಶಾಸಕ ಬಿ ಶಿವಣ್ಣ ಅವರು ಆನೇಕಲ್ ವಿಧಾನಸಭಾ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಶ್ರಮಿಸಿದ್ದು ಮತ್ತಷ್ಟು ಕ್ಷೇತ್ರವನ್ನು ಮತ್ತಷ್ಟು ಅಭಿವೃದ್ಧಿಯತ್ತ ಕೊಂಡೊಯ್ಯಲು ಶಾಸಕ ಬಿ ಶಿವಣ್ಣ ಅವರಿಗೆ ಕಾಂಗ್ರೆಸ್ ಸರ್ಕಾರದಲ್ಲಿ ಸಚಿವ ಸ್ಥಾನ ನೀಡಬೇಕು ಅಂತ ಕಾಂಗ್ರೆಸ್ ಪಕ್ಷದ ವರಿಷ್ಠರಲ್ಲಿ ಮನವಿ ಮಾಡಿದರು. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರು ಆದ ಸುರೇಶ್ ರೆಡ್ಡಿ, ಜಯದೇವ್ ಧನರಾಜ್, ವಿಕಾಸ್ ರೆಡ್ಡಿ, ಉಷಾ ನಾಗರಾಜ, ಶ್ರೀನಿವಾಸ್ ರೆಡ್ಡಿ, ರವೀಂದ್ರ ಆರತಿಗೌಡ, ಪುನೀತಮ್ಮ ಧನಲಕ್ಷ್ಮಿ, ತ್ಯಾಗರಾಜ್, ಗೋವಿಂದರಾಜ್, ನಾಗೇಶ್, ಗಿರಿಯಪ್ಪ, ಸುರೇಶ್, ಪುಷ್ಪ, ಎಸ್ ಆರ್ ರೆಡ್ಡಿ, ಅಂಜಲಿ, ರಾಧಾ ಪ್ರಸಾದ್ ಮತ್ತು ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗಿಯಾಗಿದ್ದರು. ವಿಧಾನಸಭೆ ಚುನಾವಣೆಯಲ್ಲಿ ಸಿದ್ದರಾಮಯ್ಯವರ ಜನಪ್ರಿಯತೆ, ಡಿ ಕೆ ಶಿವಕುಮಾರ್ ಅವರ ಒಂದು ಸಂಘಟನಾ ಚತುರತೆ ಹಾಗೂ ನಮ್ಮ ಶಾಸಕರಾಗಿರ್ತಕ್ಕಂಥ ಶಿವಣ್ಣ ಅವರು ಒಂದು ಅಭಿವೃದ್ಧಿ ಕಾಮಗಾರಿಗಳು ಆಮೇಲೆ ಅವರಿಗೆ ಒಳ್ಳೆಯ ಹೆಸರಿದೆ. ಆ ಹೆಸರು ಕೂಡ ಈ ಸಂದರ್ಭದೊಳಗೆ ನಮಗೆ ಭಾಳ ಅನುಕೂಲ ಆಗಿದೆ. ಯಾರೇ ಪಕ್ಷದವರು ಹೋಗಲಿ ಕೂಡ ಅವರು ಏನು ಕೆಲಸ ಇದ್ದರೂ ಮಾಡಿಕೊಡ್ತಾಯಿದ್ರು. ಆಮೇಲೆ ಎಲ್ಲ ಕಾಮಗಾರಿಗಳು ಅವ್ರು ಹೇಳ್ದಂಗೆ ನಡ್ಕೊಂಡಿದ್ದಾರೆ. ಆ ಜನಪ್ರಿಯತೆಯಿಂದ ಕೂಡ ಶಾಸಕರಿಂದ ನಮಗೆ ಭಾಳ ಅನುಕೂಲ ಆಗಿದೆ. ಮುಂದಿನ ದಿನಗಳಲ್ಲಿ ಕೂಡ ಅವರು ಏನಿಲ್ಲ ಆಶ್ವಾಸನೆ ಕೊಟ್ಟಿದ್ದಾರೆ, ಒಳಚರಂಡಿ ವ್ಯವಸ್ಥೆ ಮತ್ತು ಹಕ್ಕುಪತ್ರಗಳು ಕಾವೇರಿ ನೀರು ಧ್ವಂಸಂದ್ರಕ್ಕೆ ನಾವು ಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಆ ಆಶ್ವಾಸನೆ ಕೂಡ ಅವರು ಈ ಸಾರಿ ನೆರವೇರಿಸಬೇಕು, ನೆರವೇರಿಸ್ತಾರಂತ ನಂಬಿಕೆ ಇದೆ. ಹಾಗೆ ನಮ್ಮ ಎಂ ಪಿ ಡಿ ಕೆ ಸುರೇಶ್ ಅವರು ಕೂಡ ಅವರು ಒಂದು ಜನಪ್ರಿಯತೆ, ನಮ್ಮ ರಾಮಲಿಂಗಾರೆಡ್ಡಿಯವರು ಒಂದು ಜನಪ್ರಿಯತೆಯಿಂದ ನಮಗೆ ಆನೇಕಲ್ ತಾಲೂಕೊಳಗೆ ಕಾಂಗ್ರೆಸ್ ಒಳಗೆ ಭಾಳ ಅಭೂತಪೂರ್ವಕವಾಗಿ ನಮಗೆ ಈ ಸಾರಿ ಲೀಡ್ ಬಂದಿದೆ. ಯಾಕೆಂತ ಹೇಳಿದ್ರೆ ಹೋದ ಸಾರಿಗೂ ಈ ಸಾರಿ ಕಂಪೇರ್ ಮಾಡಿದಾಗ ನಮಗೆ 25,000 ಮೇಲೆ ಲೀಡ್ ಬಂದಿದೆ. ಹೋದ ಸಾರಿ ನಮಗೆ 7,000-8,000 ಬಂದಿತ್ತು, ಈ ಸಾರಿ 31,000 ಲೀಡ್ ಬಂದಿದೆ. ಆ ಶಾಸಕರ ಒಂದು ಜನಪ್ರಿಯತೆ ಹಾಗೂ ನಮಗೆ ಈಗ ಸಾರಥಿಯಾಗಿ ನಮಗೆ ಬಾಬು ರೆಡ್ಡಿಯವರು ಹಿಂದೆ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದರು, ಈಗ ಮಾಜಿ ಅಧ್ಯಕ್ಷರವರು, ಜಿಲ್ಲಾ ಪಂಚಾಯತಿ ಸದಸ್ಯರಾಗಿದ್ದರು, ಅವರು ಕೂಡ ನಮಗೆ ಸಾರಥಿಯಾಗಿ ಬಂದು ನಮಗೆ ಅವರು ಬೆಂಬಲವಾಗಿ ನಿಂತು ಇವತ್ತು ಧ್ವಂಸಂದ್ರದೊಳಗೆ ಏನಾದರೂ ಸ್ವಲ್ಪ ಮುಂಚೂಣಿಯೊಳಗೆ ಬಿ ಜೆ ಪಿಗಿಂತ ಹೆಚ್ಚು ಸ್ಥಾನಗಳು ಹೆಚ್ಚು ಓಟ್ ಬರೋದಕ್ಕೆ ಅವರೊಂದು ಮಾರ್ಗದರ್ಶನ, ಹಾಗೆ ನಮ್ಮ ಕೋರ್ ಕಮಿಟಿಯವರು ಮಾರ್ಗದರ್ಶನ, ಕೋರ್ ಕಮಿಟಿ ಜಯದೇವು, ನಾರಾಯಣಸ್ವಾಮಿ ಮೊದಲಿಯವರು, ಶ್ರೀನಿವಾಸ ರೆಡ್ಡಿಯವರು, ಧನರಾಜ್ ಅವರು, ಉಷಮ್ಮ ಅವರು, ಅಂಬುಜ, ಈ ಥರ ನಮ್ಮ ವಿಕಾಸ್ ಅವರು, ಇವರೆಲ್ಲರೂ ಕೂಡ ರಾತ್ರಿಯಾಗಲೂ ಶ್ರಮ ಪಟ್ಟಿದ್ದಾರೆ. ಅವರು ಆಗಲೇ ಅದ್ರ ಜೊತೆಯೊಳಗೆ 1ನೇ ವಾರ್ಡಿಂದ ನಾನು 13ನೇ ವಾರ್ಡ್ವರೆಗೂ ಕಷ್ಟಪಟ್ಟಿರ್ತಕ್ಕಂಥವ್ರು ಒಂದು ಕೆಲವು ಹೆಸರುಗಳನ್ನ ಹೇಳ್ತೀನಿ. 1ನೇ ವಾರ್ಡೊಳಗೆ ನಮ್ಮ ಪುಷ್ಪ ಅವರು, ರವೀಂದ್ರ ಅವರು, ಅಲ್ಲಿಂದ ನಮ್ಮ ಡಿ ಎಸ್ ಕೃಷ್ಣಪ್ಪ ಅವರು ಅವರ ಸಂಗಡಿಗರು, 2ನೇ ವಾರ್ಡೊಳಗೆ ನಾಗೇಶ್ ಅವರು ಮತ್ತು ಅಂಜಲಿಯವರು ಅವರ ಸಂಗಡಿಗರು, 3ನೇ ವಾರ್ಡೊಳಗೆ ಜಯರಾಮ್ ಅವರು, ಶ್ರೀನಿವಾಸ್ ಅವರು, ರಮೇಶು, ಚೆಲುವರಾಜ್ ಅವರು, ಅವ್ರಿಗೆ ಕೂಡ ಅವ್ರ ಜೊತೆಯೊಳಗೆ ಅಲ್ಲಿ ಮಾಡಿರ್ತಕ್ಕಂಥ ಅವರ ಸಹೋದರರು ಮತ್ತು ಅವ್ರ ಸಂಗಡಿಗರು, 4ನೇ ವಾರ್ಡೊಳಗೆ ಸುಬ್ಬು, ಪ್ರಕಾಶು ಮತ್ತು ಗೋವಿಂದರಾಜು ಅವ್ರ ಸಂಗಡಿಗರು, 5ನೇ ವಾರ್ಡೊಳಗೆ ಉಷಾ ಮತ್ತು ಉಷಾ ಅವ್ರ ಮಗ ಸಂತೋಷು, ತ್ಯಾಗರಾಜು ಅವ್ರ ಸಂಗಡಿಗರು, 6ನೇ ವಾರ್ಡೊಳಗೆ ಗಾಯತ್ರಿ, ಶಾಂತಮ್ಮ ಅವರು ಮತ್ತು ಗೋವರ್ಧನ್ ಅವರು ಅವರು ಸಂಗಡಿಗರು, 7ನೇ ವಾರ್ಡೊಳಗೆ ನಮ್ಮ ವಿಕಾಸು, ಅರ್ಬಿನ ಮತ್ತು ಯಾರು ಯೋಗಿ ಮತ್ತು ರಾಜು ಅನ್ನೋರು ಅವರು ಒಂದು ಸಂಗಡಿಗರಿಂದ 7ನೇ ವಾರ್ಡೊಳಗೆ ಕೂಡ ನಮ್ಗೆ ಲೀಡ್ ಬಂದಿದೆ. 8ನೇ ವಾರ್ಡು ಧನಲಕ್ಷ್ಮಿ, ಧನು ಅಂತ ಹೇಳ್ತಾರೆ ಧನಲಕ್ಷ್ಮಿ ಅವರು, ಮತ್ತು ಅಲ್ಲಿ ಉಮ್ಮಣ್ಣವರಿದ್ದಾರೆ, ಆಚಾರ್ಯರಿದ್ದಾರೆ, ಅವ್ರ ಸಂಗಡಿಗರು ನಮಗೆ ಭಾಳ ಕಷ್ಟಪಟ್ಟಿದ್ದಾರೆ, ಅವರು ಸಂಗಡಿಗರು ಕೂಡ ಅಲ್ಲಿ ಲೀಡ್ ಕೊಟ್ಟಿದ್ದಾರೆ. ಅದೇ ರೀತಿ 9ನೇ ವಾರ್ಡು ಗೋವಿಂದರಾಜು ಅವರು, ಗೋವಿಂದರಾಜು, ಗಂಗಣ್ಣ, ಆಸಿಪು, ವಿಜಯ್ ಮಂಜು ಅವ್ರ ಸಂಗಡಿಗರು, 10ನೇ ವಾರ್ಡೊಳಗೆ ಜಯದೇವು ಮತ್ತು ಪೈಲ್ವಾನ್ ಮುನರಾಜ್ ಅವರು, ಆಮೇಲೆ ರಾಮು ಅವರು ಮತ್ತು ಅಲ್ಲಿ ಅವರ ಸಂಗಡಿಗರು,
ಹತ್ತು 11ನೇ ವಾರ್ಡೊಳಗೆ ನಮ್ಮ ಶ್ರೀನಿವಾಸ ರೆಡ್ಡಿಯವರ ಒಂದು ಸಾರಥ್ಯದೊಳಗೆ ನಮ್ಮ ರಮೇಶು ಸುರೇಶು ಶಶಿ ಅವರ ಸಾರಥ್ಯದೊಳಗೆ ಅವರ ಸಂಗಡಿಗರು 12ನೇ ವಾರ್ಡು ನಾರಾಯಣ ಸ್ವಾಮಿ ಮೊದಲಿಯರು ನಾರಾಯಣ ಸ್ವಾಮಿಯವರ ಮಗ ನಾರಾಯಣ ಸ್ವಾಮಿ ಮೊದಲಿಯರ ಮಗ ನಾಗರಾಜು ಮತ್ತು ಅವರ ಸಂಗಡಿಗರು 13ನೇ ವಾರ್ಡೊಳಗೆ ನಮ್ಮ ಧನರಾಜ್ ಅವರು ಅಂಬುಜಾ ಅವರು ಮತ್ತು ಆರತಿ ಗೌಡ ಅವರು ಪುನೀತಮ್ಮ ಅವರು ರವೀಂದ್ರ ಅವರು ಮತ್ತು ನಾಗರಾಜ್ ಅವರು ಅಲ್ಲಿರ್ತಕ್ಕಂಥ ಅವ್ರ ಸಂಗಡಿಗರು ಕೂಡ ಇವರು ಎಲ್ಲರ ಒಂದು ಶ್ರಮದಿಂದ ಇವತ್ತು ನಾವು ಕಾಂಗ್ರೆಸ್ಸು ಭಾಳ 1167 ಓಟು ಬಿ ಜೆ ಪಿಗಿಂತ ನಾವು ಮುಂಚೂಣಿಯೊಳಗೆ ನಾವು ಬಂದಿದ್ದೀವಿ 1167 ಓಟು ನಾವು ಜಾಸ್ತಿ ತೆಗೆದುಕೊಂಡಿದ್ದೀವಿ ನಾವು ಅಟ್ಲೀಸ್ಟು ಒಂದು 500 ಓಟಾದರೂ ಜಾಸ್ತಿ ತೆಗೆದುಕೋಬೇಕು ಅಂತ ಬಿ ಜೆ ಪಿಗಿಂತ ಅಂದ್ಕೊಂತದ್ದು ನಮ್ಮ ಅಂದ್ಕೊಳ್ಳೋದಕ್ಕಿಂತ ಜಾಸ್ತಿ ಬಂದಿದೆ ಮತ್ತು ನಮ್ಮ ಕಾರ್ಯಕರ್ತರು ಎಲ್ಲರ ಹೆಸರು ಹೇಳೋಕ್ಕಾಗಲ್ಲ ನಮ್ಮ ಎಲ್ಲ ಧ್ವಂಸದೊಳಗಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರು ಮತ್ತು ಮುಂಚೂಣಿ ಮುಖಂಡರು ಕೆಲವು ಹೆಸರುಗಳನ್ನ ಬಿಟ್ಟಿದ್ರೆ ಯಾರು ಅನ್ಯತೆ ಭಾವಿಸ್ಬಾರ್ದು ಎಲ್ಲರೂ ಒಂದು ಶ್ರಮದಿಂದ ನಾವು ಧ್ವಂಸದೊಳಗೆ ಇವತ್ತು ಒಂದು ಶಾಸಕರಿಗೆ ಬೆಂಬಲವಾಗಿ ಅವ್ರಿಗೆ ಹೇಳ್ತಾ ಇದ್ರು ಧ್ವಂಸದೊಳಗೆ ನನಗೆ ನೀವು ನಾನು ಕಾಮಗಾರಿಗಳು ಮಾಡ್ತಿದ್ದೆ ನನ್ನ ಕಾಮಗಾರಿಗೆ ನೀವು ಕೂಲಿ ಕೊಡಬೇಕು ಅಂತ ಕೇಳ್ತಿದ್ರು ಅದೇ ರೀತಿ ನಮ್ಮ ಊರಿನ ಜನಗಳು ಅವ್ರಿಗೆ ಬೆಂಬಲವಾಗಿ ಓಟ್ ಕೊಟ್ಟಿದ್ದಾರೆ ಆಮೇಲೆ ಎಲ್ಲ ಜನಾಂಗದವರು ದೇವಾಂಗ ಇರ್ಬೋದು ತೊಗಟ ಇರ್ಬೋದು ರೆಡ್ಡಿ ಜನಾಂಗ ಇರ್ಬೋದು ಎಸ್ ವಿ ಜನಾಂಗ ಇರ್ಬೋದು ಎಲ್ಲರೂ ಕೂಡ ಒಟ್ಟಾಗಿ ಈ ಸಾರಿ ನಮ್ಮ ಕಾಂಗ್ರೆಸ್ಗೆ ಸ್ಪಂದನೆ ಮಾಡಿದ್ದಾರೆ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ನಮ್ಮ ಮುಖಂಡರಿಗೆ ಮತ್ತು ನಾ ಎಲ್ಲ ಜನಾಂಗದವರು ಕೂಡ ಈ ಸಂದರ್ಭದೊಳಗೆ ನಾನು ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಹೀಗೆ ಯಾವಾಗಲೂ ಕೂಡ ಎಲ್ಲರೂ ಕಷ್ಟಪಟ್ಟು ಎಲ್ಲರೂ ಜೊತೆಗಳು ಕೆಲಸ ಮಾಡ್ಕೊಂಡು ಹೋಗಲಿ ಅಂತೇಳಿ ಈ ಸಂದರ್ಭದೊಳಗೆ ನನಗೊಂದು ಎರಡು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದೀವಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಈಗ ಗ್ರಾಮ ಪಂಚಾಯತಿಯಲ್ಲಿ ಬಿಜೆಪಿ ನಾವು ಮುಂದಿನ ಈಗ ಇರ್ತಕ್ಕಂಥ ಸಂದರ್ಭನ ಯೋಚನೆ ಮಾಡಿದ್ರೆ ನಾವು ಮುಂದೆ 25 32 ಸೀಟ್ ಒಳಗೆ 25 ಮೇಲೆ ತಗೋಬೇಕು ಅಂತೇಳಿ ಗ್ರಾಮ ಪಂಚಾಯತಿ ನಮ್ಮದು ಧ್ವಂಸಂದ್ರ ಗ್ರಾಮ ಪಂಚಾಯತಿ ಮಾಡಬೇಕು ಅಂತ ಕಾಂಗ್ರೆಸ್ ಪಂಚಾಯತಿ ಮಾಡಬೇಕು ಅಂತ ನಾವು ಆಗಲೇ ಈಗಾಗಲೇ ಮಾತಾಡ್ಕೊಂಡಿದ್ದೀವಿ ಅದೇ ರೀತಿ ಮಾಡ್ತೀವಿ ಎಂ ಪಿ ಈ ಸಾರಿ ಎಂ ಪಿ ಎಲೆಕ್ಷನ್ ಒಳಗೆ ಏನು ಹೇಳೋ ಕೆಲಸನೇ ಇಲ್ಲ ಎಂ ಪಿ ಅವರು ಹೋದ ಸಾರಿಗಿಂತ ಹೆಚ್ಚು ಲೀಡ್ ತೆಗೆದುಕೊಂಡ್ಬರ್ತಾರೆ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಒಳಗೆ ಈ ಸಾರಿ ನಾವು ಏನು ಸರ್ಜಾಪುರ ಹೋಬಳಿ ಒಳಗೆ ಆದಷ್ಟು ಕೂಡ ನಾವು ಈ ಸಾರಿ ಎಲ್ಲ ಕಡೆ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ತಗೊಳೋದಕ್ಕೆ ಈಗಲಾಗಲೇ ಸಂಘಟನೆ ಇಲ್ಲಿಂದನೇ ಪ್ರಾರಂಭ ಮಾಡ್ತೀವಿ ಈ ಸಾರಿ 100% ನಾವು ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತಿ ಗೆಲ್ತೀವಿ ಅಂತೇಳಿ ಈ ಸಂದರ್ಭದೊಳಗೆ ಆಶ್ವಾಸನೆ ಕೊಡ್ತೀನಿ ಎಲ್ಲ ನಮ್ಮ ತಾಲೂಕಿನ ಎಲ್ಲ ಮುಖಂಡರು ಮತ್ತು ಕಾರ್ಯಕರ್ತರು ಈ ಸಲ 2024ನೇ ವಿಧಾನಸಭೆ ಚುನಾವಣೆಯಲ್ಲಿ ಶಿವಣ್ಣ ಅವ್ರನ್ನ ಗೆಲ್ಸೋದಕ್ಕೆ ಎಲ್ಲರೂ 23ನೇ ಚುನಾವಣೆ ಶಿವಣ್ಣ ಅವ್ರನ್ನ ಗೆಲ್ಸೋದಕ್ಕೆ ಎಲ್ಲರನ್ನು ಶ್ರಮಪಟ್ಟು ಹೆಚ್ಚಿನ ಜಯಶೀಲರಾಗಿ ಮಾಡಿದ್ದಾರೆ ಎಲ್ಲರಿಗೂ ನನ್ನ ತಾಲೂಕಿನ ಎಲ್ಲ ನಮ್ಮ ಕಾರ್ಯಕರ್ತರಿಗೂ ಮುಖಂಡರಿಗೂ ಮತ್ತು ನಮ್ಮ ಮಾಧ್ಯಮ ಮಿತ್ರರಿಗೂ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ ಇವತ್ತಿನ ದಿನ ನಾವು ಧ್ವಂಸದಲ್ಲಿ ಪ್ರತಿ ಸಲನೂ ನಾವು ಧ್ವಂಸದಲ್ಲಿ ಬಿ ಜೆ ಪಿನೇ ಎಲ್ಲದರಲ್ಲೂ ಮುಂದೆ ಇರೋದು ಎಲ್ಲ ಯಾವುದೇ ಎಲೆಕ್ಷನ್ ತಗೊಳ್ಳಿ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ತಗೊಳ್ಳಿ ಎಂ ಪಿ ತಗೊಳ್ಳಿರಿ ಎಮ್ ಎಲ್ ಎ ತಗೊಳ್ಳಿ ಎಲ್ಲ ಮುಂದೆ 800-900,000 ಓಟ್ ಗಂಟ ಮುಂದಿರೋದು ಬಿ ಜೆ ಪಿನೇ ಈ ಸಲ ನಮಗೆ ನಮ್ಮ ಶಿವಣ್ಣವರು ಮತ್ತು ಡಿ ಕೆ ಸುರೇಶ್ ಅವರು ರಾಮಲಿಂಗಾರೆಡ್ಡಿ ಅವರು ಮಾರ್ಗದರ್ಶನ ಕೊಟ್ಟರು ಏನು ಮಾಡ್ತೀರೋ ಗೊತ್ತಿಲ್ಲ ನಮ್ಗೆ ಹೆಚ್ಚಿನ ಲೀಡ್ ಕೊಡ್ರಿ ನೀವು ಧ್ವಂಸದಲ್ಲಿ ಲೀಡ್ ಕೊಟ್ಟರೆ ನಾವು ಗೆದ್ದಂಗೆ ನಮ್ಮ ಶಿವಣ್ಣವ್ರು ಗೆದ್ದಂಗೆ ನಿಮ್ಮೂರಿಗೆ ಏನು ಕೆಲಸ ಬೇಕು ಇದುವರೆಗೂ ನಮ್ಮ ಜಯದೇವ್ರನ್ನ ನಮ್ಮ ಸುರೇಶ್ ಅವ್ರನ್ನ ಸಾರ್ ಸಾರಿ ಕೇಳೋರು ಏನಪ್ಪ ಇಷ್ಟು ಕೆಲಸಗಳು ತೊಗೊಂಡು ಹೋಗ್ತಾ ಇದ್ದೀಯಾ ನೀನು ಎಲ್ಲಪ್ಪ ಲೀಡ್ ಕೊಟ್ಟಿದ್ದು ಅಂತ ನಮ್ಮ ಶಿವಣ್ಣವ್ರು ಅದೇ ರೀತಿ ನಾವು ಜನಗಳ ಮಧ್ಯದಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತರು ಎಲ್ಲ ಪ್ರತಿಯೊಬ್ಬ ವಾರ್ಡ್ ಪ್ರಮುಖರು ಪ್ರತಿಯೊಬ್ಬ ನಮ್ಮ ಗೆದ್ದಿರೋ ಮೆಂಬರ್ಗಳು ಸೋತಿರೋ ಮೆಂಬರ್ಗಳು ಎಲ್ಲರೂ ಟೊಂಕ ಕಟ್ಟಿ ನಿಂತು ಈ ಸಲ ನಾವು ಹೆಚ್ಚಿನ ಮತ ಗಳಿಸಿ ನಾವು ಶಿವಣ್ಣವ್ರಿಗೆ ಹೆಚ್ಚಿನ ಮತ ಧ್ವಂಸದಲ್ಲಿ ಕೊಡಬೇಕು ಅಂತೇಳಿ ಎಲ್ಲರೂ ಶ್ರಮವಹಿಸಿ ಮಾಡಿ ಇವತ್ತಿನ ದಿನ ನಾವು ಹಿಂದೆ ಏನು 800-900 ಓಟು ಮೈನಸ್ ಇದ್ವಿ ಅದನ್ನ ಮುಂದೆ ತಂದು ಇನ್ನೂ 700-800 ಓಟು ನಾವು ಮುಂದೆ ಇದ್ದೀವಿ ಇವಾಗ ಧ್ವಂಸದಲ್ಲಿ ಈ ಇದಕ್ಕೆ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಎಲ್ಲ ನಮ್ಮ ಪಕ್ಷದ ಮುಖಂಡರಿಗೆಲ್ಲ ನಾವು ಚಿರಋಣಿಯಾಗಿರ್ತೀವಿ ಮತ್ತು
ಈ ಸಂದರ್ಭದಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಮ್ಮ ಪ್ರಮುಖರು ಏನೇನು ಆಹ್ವಾನ ಆಶ್ವಾಸನೆ ಕೊಟ್ಟಿದ್ರು ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನಮ್ಮ ಪ್ರತಿಯೊಬ್ಬ ಮಹಿಳೆಯರಿಂದ ಹಿಡಿದು ಅಕ್ಕಿದು ಮತ್ತು ಬಸ್ದು ಆಮೇಲೆ ಇನ್ನೂರು ಯೂನಿಟ್ದು ಇದೆಲ್ಲ ಇದು ಜಾಸ್ತಿ ಗಮನ ಹರಿಸಿ ನಮ್ಗೆ ಒಟ್ಟು ಬಂದೈತೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಯಾಕಂದರೆ ಪ್ರತಿಯೊಬ್ಬ ಮಹಿಳೆಯವರು ಒಂದು ಗ್ಯಾಸ್ದಾಗಲಿ ಒಂದು ಅಕ್ಕಿದಾಗಲಿ ಇದನ್ನ ಯೋಚನೆ ಮಾಡೋರು, ಏನಪ್ಪ ಇಷ್ಟ ಆಗೋಯ್ತು ಅಂತ. ನಮ್ಮ ಶ್ರಮದ ಜೊತೆಗೆ ನಮ್ಗೆ ಫಲ ಕೊಡೋದಕ್ಕೆ ಇದು ಒಂದು ಕಾರಣ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಮತ್ತು ನಮ್ಮ ರಾಮಲಿಂಗಾರೆಡ್ಡಿಯವರು ಇಡೀ ನಮ್ಮ ತಾಲೂಕಿನ ಎಲ್ಲ ಜನಾಂಗದನ್ನು ಅವ್ರನ್ನ ಪ್ರತಿಯೊಬ್ಬರನ್ನ ಯಾರನ್ನ ಮೀಟ್ ಮಾಡಬೇಕು, ಯಾರಿಗೆ ಫೋನ್ ಮಾಡಬೇಕು ಅಂತ ನಮ್ಮ ರಾಮಲಿಂಗಾರೆಡ್ಡಿ ಅವರು ಹೆಚ್ಚು ಶ್ರಮ ವಹಿಸಿ ನಮ್ಮ ರೆಡ್ಡಿ ವಿಶೇಷವಾಗಿ ನಮ್ಮ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಹಿಂಜರಿಯೋದಿಲ್ಲ, ನಮ್ಮ ರೆಡ್ಡಿ ಜನಾಂಗದವ್ರ ಬಗ್ಗೆ ಒತ್ತಡ ತಂದರು. ಯಾವುದೇ ಕಾರಣಕ್ಕೂ ಶಿವಣ್ಣವ್ರ ಕಾಲದಿಂದ ಒಂದೇ ಒಂದು ಏನೋ ಒಂದು ಗಲಾಟೆ ಆಗಲಿ ಗಲಭೆ ಆಗಲಿ ಇನ್ನೊಂದು ಆಗಲಿ ನಡೆಸಿದಿರ, ಒಳ್ಳೆ ವಿದ್ಯಾವಂತ ಒಳ್ಳೆ ನಿಮಗೆ ಶಾಸಕರಿದ್ದಾರೆ, ಈ ಶಾಸಕರನ್ನ ಹಂಗೆ ಮುಂದುವರಿಸ್ಕೊಂಡು ನೀವು ಹೋದರೆ ನಿಮಗೂ ಒಳ್ಳೆಯದು, ನಮ್ಮ ತಾಲೂಕಿಗೂ ಒಳ್ಳೆಯದು, ಶ್ರೇಯಸ್ಸಿರುತ್ತೆ. ಒಳ್ಳೆ ಎಜುಕೇಟೆಡ್ ಒಳ್ಳೆ ವಿದ್ಯಾವಂತ ನಮ್ಮ ಶಿವಣ್ಣವ್ರನ್ನು ನೀವೆಲ್ಲರೂ ಇನ್ನೂ ಒಂದು ಸಲ ಅವ್ರಿಗೆ ಕೈ ಜೋಡಿಸಿ ಮೂರನೇ ಸಲ ಅವ್ರಿಗೆ ಹ್ಯಾಟ್ರಿಕ್ ಗೆಲುವು ಕೊಡಬೇಕು ಅಂತ ನಮ್ಮ ರಾಮಲಿಂಗಾರೆಡ್ಡಿ ಅವರು, ನಮ್ಮ ಡಿ ಕೆ ಸುರೇಶ್ ಅವರು ಎಂ ಪಿ ಅವರು ಮತ್ತು ನಮ್ಮ ವಿಧಾನ ಪರಿಷತ್ ಇವರು ಎಜುಕೇಷನ್ ಇವರು ರಾಮೋಜಿ ಗೌಡರು ಅವರು ಎಜುಕೇಷನ್ ಡಿಪಾರ್ಟ್ಮೆಂಟ್ ಇದರಲ್ಲಿ ಅವ್ರಿಗೆ ಗ್ರಾಜ್ಯುಯೇಷನ್ ಇದರಲ್ಲಿ ಅವರು ಸುಮಾರು ಪಾತ್ರ ವಹಿಸಿ ಅವರನ್ನು ಈ ನಮ್ಮ ತಾಲೂಕಲ್ಲಿ ಅವರನ್ನು ಎಲ್ಲರಿಗೂ ತಿಳಿ ಹೇಳಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ಸೋದಕ್ಕೆ ನಮ್ಮ ರಾಮೋಜಿ ಗೌಡ್ರದ್ದು ಪಾತ್ರ ಐತೆ. ಈ ಸಂದರ್ಭದಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತರಿಂದ ಹಿಡಿದು ಎಲ್ಲ ನಮ್ಮ ಧ್ವಂಸದಲ್ಲಿ ನಮ್ಮ ಮಹಿಳೆ ಟೀಮು ನಮ್ಮ ಉಷಮ್ಮನವರಿಂದ ರಾಧಮ್ಮನವರಿಂದ ನಮ್ಮ ಆರತಿ ಜವರಗೌಡರು ನಮ್ಮ ಅಮ್ಮುಜಮ್ಮನವರು ನಮ್ಮ ಉಪಾಧ್ಯಕ್ಷರಾದ ಪುನೀತಮ್ಮನವರು ಮತ್ತು ಈ ಸ್ಥಳ ನಮ್ಗೆ ಅವಕಾಶ ಮಾಡಿಕೊಟ್ಟು 5 ವರ್ಷನೂ ದಿನಾನು ನಮಗೆ ಪ್ರತಿಯೊಂದು ಸ್ಥಳಕ್ಕೂ ನಮ್ಗೆ ಪುಷ್ಪ ಎಸ್ ರೆಡ್ಡಿ ಅವರು ಬಹಳ ಇಲ್ಲಿ ನಮಗೆ ಸ್ಥಳಾವಕಾಶ ಮಾಡಿಕೊಟ್ಟು ಗೆಲ್ಲೋದಕ್ಕೆ ಇದು ಈ ಸ್ಥಳ ಮಹಿಮೆನೂ ಅಂತ ಹೇಳಿದ್ರೆ ಈ ಸಂದರ್ಭದಲ್ಲಿ ಅದು ತಪ್ಪಾಗಲಾರ್ದು ಅನ್ನಿಸ್ತೈತೆ. ಈ ಸ್ಥಳನೂ ಅವರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಮತ್ತು ಈ ಸಲ ಯಾರು ಏನನ್ನು ಅಂದ್ಕೊಳ್ಳಿ ನಮ್ಮ ಜೈದೇವ್ ಅವರು ಆತನಿಗೆ ಬೇರೆ ರೀತಿಯಲ್ಲಿ ಸ್ವಲ್ಪ ನಾವೆಲ್ಲ ಟೆನ್ಷನ್ ಕೊಟ್ಟು ಏನು ಜೈದೇವು ಅಂತ ಇಲ್ಲ ಇರೋಣ ನೀನು ನಿಮಗೆ ನಾವು 10ನೇ ವಾರ್ಡಲ್ಲಿ ಯಾವತ್ತೂ ಮುಂದೆ ಬರ್ತಾ ಇರಲಿಲ್ಲ, 11ನೇ ವಾರ್ಡಲ್ಲಿ ನಾವು ಜಾಸ್ತಿ ಏನೋ ಇವಾಗಿದ್ವಿ, ಅಲ್ಲಿನೂ ನಮ್ಮ ಶ್ರೀನಿವಾಸ ರೆಡ್ಡಿ ಅವ್ರ ಕಡೆಯಿಂದನೂ ಮುಂದೆ ಬಂದೈತೆ. ನಮ್ಮ ಸುರೇಶ್ ಅವ್ರು ಹೇಳ್ದಂಗೆ ಎಲ್ಲ ವಾರ್ಡ್ಗಳಲ್ಲಿ ನಮಗೆ 5ನೇ ವಾರ್ಡಲ್ಲಿ ಜಾಸ್ತಿ ಇನ್ನೇಡೆ ಇರ್ತೀವಿ. ನಮ್ಮ ತ್ಯಾಗರಾಜು ಉಷಾಮ್ನವರು ಅಲ್ಲೂ ಸ್ವಲ್ಪ ನಮಗೆ ಬರೋಂಗೆ ಇದು ಮಾಡವ್ರೆ. ಈ ಎಲ್ಲ ವಾರ್ಡ್ಗಳಲ್ಲಿ ಎಲ್ಲ ಪ್ರತಿಯೊಬ್ಬ ಕಾರ್ಯಕರ್ತರೂ ಶ್ರಮ ವಹಿಸಿ ನಮಗೆ ಇದು ಕೆಲಸ ಮಾಡಿದ್ದಾರೆ. ಈ ಇದು ನಮಗೆ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿಗೂ ನಾವು ಇದಕ್ಕನ್ನು ಹೆಚ್ಚಿನ ಲೀಡ್ ತರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟ. ಯಾಕಂದರೆ ನಾವು ಕೆಲಸ ಮಾಡಿ ನಮ್ಮ ಶಿವಣ್ಣವರು ನಮ್ಮ ಧ್ವಂಸಾಂಧ್ರಕ್ಕೆ ಹೆಚ್ಚಿನ ಮತಗಳು ಕೊಡ್ದಿರಾದ್ರು 2 ಟರ್ಮಿಂದ ಅವರು ನಮ್ಮ ಕಾರ್ಯಕರ್ತರ ಮಾತಿಗೆ ಹೋಗೊಟ್ಟು ಹೆಚ್ಚಿನ ಕೆಲಸಗಳು ಸುಮಾರು 1,00,000 ರೂಪಾಯಿ ಕೆಲಸಗಳು ನಾವು ತಂದಿದ್ದೀವಿ. ಇವರು ಬಿ ಜೆ ಪಿ ಅವ್ರ ವಾರ್ಡು, ಇವರು ಕಾಂಗ್ರೆಸ್ ಅವ್ರ ವಾರ್ಡು, ಇವ್ರ ದಳ, ಇವ್ರು ಇನ್ನೊಂದು ಅಂತ ಯೋಚನೆನೇ ಮಾಡ್ದಿರಾ. ಅವ್ರ ಕಾಮಗಾರಿಗಳು ಎಷ್ಟು ಕೊಟ್ಟರೋ ಅದು ತಕ್ಕಂಗೆ ನಾವು ನಮ್ಮ ಕಾರ್ಯಕರ್ತರು ಎಲ್ಲ ಅವರು ನಮ್ಮ ಮತ ಬಾಂಧವರು ಅವ್ರಿಗೆ ಅದೇ ಅವ್ರು ನಿರೀಕ್ಷಿತವಾಗಿ ಹೆಚ್ಚಾಗಿ ನಾವು ಅವ್ರ ಕೂಲಿ ಕೊಟ್ಟಿದ್ದೀವಿ ಅಂತ ಈ ಸಂದರ್ಭದಲ್ಲಿ ನಾವು ಹೇಳೋಕ್ಕೆ ನಮಗೆ ಇಷ್ಟಪಡ್ತೀನಿ. ಮತ್ತು ಈ ಮುಂದಿನ ದಿನಗಳಲ್ಲಿ ಈ ಸಂಘಟನೆನ ನಮಗೆ ಈ 5 ವರ್ಷದಿಂದ ಕೋರ್ ಕಮಿಟಿ ನಮ್ಮ ಜಯದೇವ್ ಸುರೇಶ್ ಅವರು, ನಾಣಸ್ವಾಮದ್ಲಿ ಅವರು ಮತ್ತು ಇನ್ನು ನಮ್ಮ ಮಾಜಿ ಅಧ್ಯಕ್ಷರಾದ ಅಂಜಲಮ್ಮನವರು ಇವ್ರದ್ದೆಲ್ಲ ಪಾತ್ರ ಆಯಿತು ಕೋರ್ ಕಮಿಟಿಯಲ್ಲಿ ಏನೇನು ಮಾಡಬೇಕು, ನಮ್ಮ ಸರ್ಕಾರದ ನಮ್ಮ ಶಾಸಕರ ಕಡೆಯಿಂದ ಏನೇನು ಬಂದೈತೆ, ಯಾವ್ಯಾವ ವಾರ್ಡ್ಗೆ ಯಾವ್ಯಾವ ರೀತಿ ಸಮಭಾಗವಾಗಿ ಹಂಚಿ ಕೆಲಸಗಳು ಮಾಡಬೇಕು ಅಂತೇಳಿ ಇದು ಮಾಡಿರೋದು ನಮಗೆ ಹೆಚ್ಚಿನ ನಮಗೆ ಒಂದು ಸಂಘಟನೆಗೆ ಒಂದು ಒಳ್ಳೆಯದಾಯಿತು. ಮುಂದಿನ ದಿನಗಳಲ್ಲಿ ಈ ಕೋರ್ ಕಮಿಟಿನ ಹಿಂಗೆ ನಡೆಸ್ಕೊಂಡು ಹೋದರೆ ಒಳ್ಳೆಯದು. ಈ ಸಂದರ್ಭದಲ್ಲಿ ಈ ಭಾಗದಲ್ಲಿ ಕೋರ್ ಕಮಿಟಿ ಅಧ್ಯಕ್ಷರಾಗಿ ನಮ್ಮ ರವೀಂದ್ರ ಅವರು ಹೆಚ್ಚಿನ ಎಲ್ಲರಿಗೂ
ಅವರು ಬೆಳಗ್ಗೆ ಸಾಯಂಕಾಲ ಏನೇನು ತಿಳಿಸ್ಬೇಕು ತಿಳಿಸಿ ಭಾರಿ ಶ್ರಮವಹಿಸಿ ಕೆಲಸ ಮಾಡಿದ್ದಾರೆ. ಅವರು ಎಷ್ಟು ಫೋನಲ್ಲಿ ಮಾಡ್ತಾರೋ ಪ್ರಾಕ್ಟಿಕಲ್ಲಾಗಿ ನಮ್ಮ ಜಯದೇವ್ ಅವರು ಸುರೇಶ್ ಅವರು ಎಲ್ಲ ಪ್ರಾಕ್ಟಿಕಲ್ಲಾಗಿ ಮನೆ ಮನೆ ಓಡಾಡಿ ಜಾಸ್ತಿ ಕೆಲಸ ಮಾಡಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ನನಗೆ ಎರಡು ಮಾತು ಮಾತಾಡಲು ಅವಕಾಶ ಕೊಟ್ಟ ಎಲ್ಲರಿಗೂ ವಂದಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧುಮ್ಮಸಂದ್ರದ ಮಹಾಜನತೆಗೆ ಒಂದು ವೋಟ್ ಆಫ್ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಇಷ್ಟು ವರ್ಷ ಬರೀ BJP ನಂಬ್ಕೊಂಡಿದ್ರು. BJP 20-25 ವರ್ಷದಿಂದ ಇಲ್ಲಿ ಪಂಚಾಯತಿ ಇದೆ, ಯಾವ ಅನುಕೂಲಗಳು ಆಗಲಿಲ್ಲ. ನಮ್ಮ ಶಿವಣ್ಣ ಬಂದಮೇಲೆ ಎಲ್ಲ ಅನುಕೂಲಗಳು ಮಾಡಿ ಧುಮ್ಮಸಂದ್ರದ ಮಹಾಜನತೆಗೆ ಸತ್ಯ ಅತಿ ಹೆಚ್ಚು ಮತಗಳನ್ನು ನಮ್ಮ ಕಾಂಗ್ರೆಸ್ ಪಾರ್ಟಿ ಕೊಟ್ಟಿದ್ದಾರೆ. ಅವರಿಗೆ ಫಸ್ಟು ಧುಮ್ಮಸಂದ್ರದ ಮಹಾಜನತೆಗೆ ನನ್ನ ಒಂದು ಇದು ಹೇಳ್ತಾ, ಮತ್ತು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಾಯಕರು ಶಕ್ತಿ ಮೀರಿ, ಇವರು ಅವರು ಅಂತೆಲ್ಲ ಎಲ್ಲರೂ ಶಕ್ತಿ ಮೀರಿ ಧುಮ್ಮಸಂದ್ರದಲ್ಲಿ ಇವತ್ತು 1ನೇ ವಾರ್ಡಿಂದ 13ನೇ ವಾರ್ಡ್ವರೆಗೂ ಎಲ್ಲ ಶಕ್ತಿ ಮೀರಿ ಕೆಲಸ ಮಾಡಿದ್ದಾರೆ. ಅದು ನಮ್ಮ ಲೀಡರ್ಸ್ ಆಗಲಿ ಅಥವಾ ಎಲ್ಲರೂ ಅವರು ಇವರು ಅಂತ ಹೆಸರು ಹೇಳಿದ್ರು, ಎಲ್ಲರೂ ಮಾಡಿದ್ದಾರೆ. ಅದಕ್ಕೆ ನಾವು ಏನು ಹೇಳಿದ್ರು ಸಾಲದು, ಅಷ್ಟು ಕೆಲಸ ಮಾಡಿ ಇದೇ ಥರ ಮುಂದೆ ಇದೇ ಒಗ್ಗಟ್ಟಿದ್ದು ಎಲ್ಲರೂ ಒಟ್ಟಿಗೆ ಮಾಡಿದ್ರೆ ನಮ್ಮ ಪಂಚಾಯತಿ 25 ಅಲ್ಲ 33 ವಾರ್ಡಲ್ಲೂ ನಮ್ಮ 33 ಮೆಂಬರ್ಗಳು ನಾವು ಗೆಲ್ತೀವಿ ಅನ್ನೋ ಒಂದು ಇದಿದೆ. ಮತ್ತು ಇದಲ್ಲದೆ ನಮ್ಮ ಜನಾಂಗ ಏನಿದೆ, ರೆಡ್ಡಿ ಜನಾಂಗ ಆಗಲಿ, ತಿರುಳು ಜನಾಂಗ ಆಗಲಿ, ಮತ್ತು ದೇವಾಂಗ, ಮತ್ತು ಇವರು ತೊಗಟ ಮುಸ್ಲಿಂ, ಇಷ್ಟೇ ನಮ್ಮ ಊರಲ್ಲಿ ಮೇನ್ ಜನಾಂಗ. ಎಲ್ಲರೂ ಈ ಸತಿ ಯಾವುದೇ ಡಿಫ್ರೆನ್ಸ್ ಮಾಡಿಲ್ಲ, ಎಲ್ಲರೂ ನಮ್ಮ ಕಾಂಗ್ರೆಸ್ಗೆ ಒಲವು ತೋರಿದ್ದಾರೆ. ಅವ್ರಿಗೆ ಎಲ್ಲ ಥರದ್ದು ಯಾವುದೇ ಡಿಫ್ರೆನ್ಸ್ ಮಾಡಿದೆ, ಎಲ್ಲ ಥರದ್ದು ಅವ್ರ ಕೆಲಸಗಳಿದೆಯೋ ಅದು ನಮ್ಮ ಶಾಸಕರು ಮುಂದಿನ ದಿನಗಳಲ್ಲಿ ಅವ್ರ ಎಲ್ಲ ಕೆಲಸಗಳು ಮಾಡಿಕೊಡ್ತಾರೆ. ಮತ್ತು ನಮ್ಮ ಶಾಸಕರ ಬಗ್ಗೆ ಹೇಳಬೇಕಾದ್ರೆ ಯಾವುದೇ ಒಂದು ಡಿಫ್ರೆನ್ಸ್ ಮಾಡಲ್ಲ ಅವ್ರಿಗೆ, ಯಾರೇ ಇರಲಿ ನೀನು ಅವ್ರ ಬಾ ಇವ್ರ ಬಾ ಅಂತೇನಿಲ್ಲ. ಆ ಒಂದು ಒಳ್ಳೆ ಕೆಲಸಗಳು ಮಾಡಿರೋದ್ರಿಂದ ಈ ಸತಿ ಅಜಾತ ಶತ್ರು ಅನ್ಬೇಕು ಅವ್ರಿಗೆ. ಆ ಒಂದು ಒಳ್ಳೆ ಕೆಲಸ ಮಾಡಿರೋದಕ್ಕೆ ಅತಿ ಹೆಚ್ಚು ಮತಗಳನ್ನು ಅವ್ರು ಹೇಳ್ದಂಗೆ ಧುಮ್ಮಸಂದ್ರ ಒಂಥರ BJP ಹುಟ್ಟಿದವರು ಅಂತಾರೆ, ಅದರಲ್ಲಿ ಹೆಚ್ಚು ಮತಗಳು ಕೊಟ್ಟು ಮುಂದಿನ ದಿನಗಳಲ್ಲಿ ಇದಕ್ಕಿಂತ ಇನ್ನೂ ಹೆಚ್ಚು ಕೊಟ್ಟು ನಾವು ಅವ್ರಿಗೆ ಒಂದು ಇದನ್ನು ಮಾಡೋಣ ಅಂತಿದ್ದೀವಿ. ನಮ್ಮ ಶಾಸಕರಿಗೆ ಇದೇ ಒಂದು ಇದರಲ್ಲಿ ಒಂದು ಒಳ್ಳೆ ಮಂತ್ರಿ ಪದವಿ ಸಿಗಲಿ ಅಂತ ಹೇಳ್ಕೊಂಡು, ಮತ್ತು ನಮ್ಮ ಸಿದ್ದರಾಮಯ್ಯವರು ನಾಳೆ 12:30ಕ್ಕೆ ಚೀಫ್ ಮಿನಿಸ್ಟರ್ ಆಗಿ ತಗೊಳ್ತಾ ಇದ್ದಾರೆ, ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿ ಶಿವಕುಮಾರ್ ತಗೊಂಡಿದ್ದಾರೆ. ನಮ್ಮ ಶಿವಣ್ಣವ್ರಿಗೂ ಒಂದು ಒಳ್ಳೆ ಮಿನಿಸ್ಟರ್ ಪೋಸ್ಟ್ ಸಿಗುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ರಿಗೂ ನಮಸ್ಕಾರ. ಧುಮ್ಮಸಂದ್ರ ಗ್ರಾಮದ ಚುನಾವಣೆಯಲ್ಲಿ ಬೇರೆ ಪಕ್ಷದವ್ರಿಗಿಂತ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಈ ಬಾರಿ ಅತಿ ಹೆಚ್ಚಿನ ಲೀಡು ನಮ್ಮ ಧುಮ್ಮಸಂದ್ರ ಗ್ರಾಮದ ಗ್ರಾಮಸ್ಥರು ಹೆಚ್ಚಿಗೆ ಲೀಡ್ ಕೊಟ್ಟಿದ್ದಾರೆ. ಅವ್ರಿಗೆ ನಮ್ಮ ಕೋರ್ ಕಮಿಟಿ ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರ ಪರವಾಗಿ ನಮ್ಮ ಧುಮ್ಮಸಂದ್ರ ಗ್ರಾಮದ ಜನಗಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಈ ಒಂದು ಚುನಾವಣೆಯಲ್ಲಿ ಪಕ್ಷಭೇದ ಮರೆತು ಆನೇಕಲ್ ತಾಲೂಕಿನ ಭಗೀರಥ ಹಾಗೂ ಜನಪ್ರಿಯ ಶಾಸಕರಾದ ಬಿ ಶಿವಣ್ಣನವರ ಪರ ಅವರ ಅಭಿವೃದ್ಧಿ ಕಾರ್ಯಗಳನ್ನು ಮೆಚ್ಚಿ ತಾವೆಲ್ಲ ತಮ್ಮ ಅಮೂಲ್ಯವಾದ ಮತವನ್ನು ನೀಡಿ ನಮಗೆ ಧುಮ್ಮಸಂದ್ರ ಗ್ರಾಮಕ್ಕೆ ಮತ್ತು ಕಾಂಗ್ರೆಸ್ ಕೋರ್ ಕಮಿಟಿಗೆ ಹೆಚ್ಚಿಗೆ ಕೆಲಸ ಮಾಡಲು ತಾವೆಲ್ಲ ಸಹಕಾರ ನೀಡುತ್ತೀರಿ. ಅದಕ್ಕೂ ಕೂಡ ತಮಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಈ ಒಂದು ಚುನಾವಣೆಯಲ್ಲಿ ರೆಡ್ಡಿ ಸಮುದಾಯ ಆಗಿರ್ಬೋದು, ದೇವಾಂಗ ಸಮುದಾಯ ಆಗಿರ್ಬೋದು, ತಿಗಳ ಜನಾಂಗ ವನ್ನಿಕುಲ ತಿಗಳ ಜನಾಂಗದವರಾಗಿರ್ಬೋದು, ತೊಗಟ ಸಮುದಾಯದವರಾಗಿರ್ಬೋದು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಾಗಿರ್ಬೋದು, ಮುಸ್ಲಿಂ ಹಾಗೂ ಇನ್ನಿತರ ಸಮುದಾಯದವರು ಈ ಬಾರಿ ಅತಿ ಹೆಚ್ಚಿಗೆ ಮತ ಕೊಟ್ಟು ಈ ಒಂದು ಕೋರ್ ಕಮಿಟಿ ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರಿಗೆ ಇನ್ನೂ ಹೆಚ್ಚಿಗೆ ಕೆಲಸ ಮಾಡೋದಕ್ಕೆ ಅವಕಾಶ, ಇನ್ನೂ ಹೆಚ್ಚಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದೀರಿ. ತಾವೆಲ್ಲ ಇನ್ನು ಮುಂದಕ್ಕೆ ನಮ್ಮ ಕೋರ್ ಕಮಿಟಿ ಸದಸ್ಯರು, ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಕಾಂಗ್ರೆಸ್ ಪ್ರಮುಖ ಮುಖಂಡರೆಲ್ಲರೂ ಸೇರಿ ಶಾಸಕರ ಮುಖಾಂತರ ಇನ್ನೂ ಹೆಚ್ಚಿಗೆ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತೀವಿ ಅಂದ್ಬಿಟ್ಟು ಈ ಒಂದು ಮಾಧ್ಯಮದ ಮುಖಾಂತರ ತಮಗೆಲ್ಲ ಧುಮ್ಮಸಂದ್ರ ಗ್ರಾಮದ ಜನಗಳಿಗೆ ತಿಳಿಸಲು ಇಚ್ಛೆ ಪಡ್ತೇನೆ. ಆನೇಕಲ್ ತಾಲೂಕಿನ ಭಗೀರಥ ಹಾಗೂ ಜನಪ್ರಿಯ ಶಾಸಕರಾದ ಬಿ ಶಿವಣ್ಣನವರನ್ನು ಕರ್ನಾಟಕ ಸರ್ಕಾರದಲ್ಲಿ ಕ್ಯಾಬಿನೆಟ್ ಮಂತ್ರಿಯನ್ನಾಗಿ ಮಾಡಬೇಕೆಂದು ನಮ್ಮ ಕೋರ್ ಕಮಿಟಿ ಸದಸ್ಯರು ಮತ್ತು ಕಾರ್ಯಕರ್ತರು ಮತ್ತು ಕಾಂಗ್ರೆಸ್ ಪಕ್ಷದ ಪ್ರಮುಖ ಮುಖಂಡರೆಲ್ಲರೂ ಸೇರಿ ಒಮ್ಮತವಾಗಿ KPCC ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೆ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ದಯವಿಟ್ಟು ನಮ್ಮ ಬಿ ಶಿವಣ್ಣನವರನ್ನ ಕ್ಯಾಬಿನೆಟಲ್ಲಿ ಮಂತ್ರಿಯನ್ನಾಗಿ ಮಾಡಬೇಕಂದೇ ಈ ಒಂದು ಮಾಧ್ಯಮದ ಮುಖಾಂತರ ತಮ್ಮೆಲ್ಲ ಕೋರಿಕೊಳ್ತೇವೆ. ಈ ಒಂದು ಚುನಾವಣೆಯಲ್ಲಿ ನಮಗೆ ಅನ್ಯ ಪಕ್ಷದವರು ಸಹ ಹೆಚ್ಚಿಗೆ ಉತ್ಸಾಹ, ಧೈರ್ಯ, ಹುಮ್ಮಸ್ಸು, ಶಕ್ತಿ ತುಂಬಿ ನಮಗೆ ಹೆಚ್ಚಿಗೆ ಇನ್ನಷ್ಟು ಹೆಚ್ಚಿಗೆ ಕೆಲಸ ಮಾಡೋದು ತಾವೆಲ್ಲ ಸಹಕಾರಿಯಾಗಿರ್ತೀರ. ತಮಗೂ ಕೂಡ
ನಾವು ಈ ಒಂದು ಕೋರ್ ಕಮಿಟಿ ಹಾಗೂ ಕಾರ್ಯಕರ್ತರು ಮತ್ತು ಪಕ್ಷದ ಪ್ರಮುಖರ ಮುಖಾಂತರ ತಮಗೆಲ್ಲ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಮತ್ತು ಮಾಧ್ಯಮ ಮಿತ್ರರು ತಮಗೆ ಹೆಚ್ಚಿಗೆ ಸಹಕಾರ ಕೊಡ್ತಾ ಬಂದಿದ್ದಾರೆ, ಇನ್ನು ಮುಂದೆಯೂ ಸಹ ಇದೇ ರೀತಿ ನಿಮ್ಮ ಎಲ್ಲ ಸಹಕಾರನೂ ಇರಲಿ ಅಂತ ಕೋರ್ಕೊಳ್ತಾ ತಮಗೂ ಕೂಡ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತೆ. ಎಲ್ಲರಿಗೂ ನಮಸ್ಕಾರ. ಧ್ವಂಸಂದ್ರ ಗ್ರಾಮಸ್ಥರಿಗೆ ನನ್ನ ಮೊದಲನೇ ನಮಸ್ಕಾರ ಅಂತ ಹೇಳಬೇಕು. ಏಕೆಂದರೆ ಧ್ವಂಸಂದ್ರದಲ್ಲಿ ಸುಮಾರು ವರ್ಷಗಳಿಂದ ನೋಡಿದ್ದೀನಿ ಎಲ್ಲ ಬಿ ಜೆ ಪಿನೇ ಜಾಸ್ತಿ ಬರ್ತಾಯಿತ್ತು. ಈ ಸಲ ಬಂದಿರೋದು ಕಾಂಗ್ರೆಸ್ಸಲ್ಲಿ ಹೆಚ್ಚಿನ ಮತಗಳು ಕೊಟ್ಟಿದ್ದಾರೆ ನಮ್ಮ ಧ್ವಂಸಂದ್ರ ಜನತೆ ಪರವಾಗಿ. ನಾನು ಎರಡು ಮಾತು ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಆದರೆ ನಮ್ಮ ಕಾರ್ಯಕರ್ತರು ಎಷ್ಟು ಆಕ್ಟಿವಾಗಿ ಕೆಲಸ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಅವ್ರಿಗೆಲ್ಲ ಧನ್ಯವಾದಗಳು ಹೇಳಬೇಕು. ಮತ್ತು ನಮ್ಮ ಎಮ್ ಎಲ್ ಎವರು ಅವ್ರಿಗೆ ಈ ಕಾರ್ಯಕರ್ತನ ಗಮನಿಸಿ ಅವ್ರಿಗೆ ಏನೋ ಒಂದು ಸಣ್ಣ ಉದ್ಯೋಗಗಳನ್ನ ಕೊಡಿಸೋದಕ್ಕೆ ನಮ್ಮ ಎಮ್ ಎಲ್ ಎವರು ಈ ಸಲ ಮೂರನೇ ಸಲ ಗೆದ್ದಿರೋದಕ್ಕೋಸ್ಕರ ಅವ್ರಿಗೆ ಒಂದು ಕೆಲಸ ಅಂತ ಕೊಟ್ಟರೆ ಅವ್ರ ನೆಕ್ಸ್ಟ್ ಟೈಮು ನಾವು ಅವ್ರು ಹೇಳೋ ಕೆಲಸನೇ ಇರಲ್ಲ. ಅಷ್ಟು ಕಾರ್ಯಕರ್ತರು ಹುಮ್ಮಸ್ಸಿಂದ ಕೆಲಸ ಮಾಡ್ತಾರೆ. ಆಮೇಲೆ ಮಹಿಳೆಯವರು ಈ ಸಲ ಎಲ್ಲ ಕಡೆಯೂ ನಾನು ಸ್ವಲ್ಪ ಮಹಿಳಾ ಮಂಡಳಿಗಳೆಲ್ಲ ಹೋಗಿ ಬಂದಿದ್ದೀನಿ. ಎಲ್ಲ ಕಡೆಯೂ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಅವ್ರಿಗೆಲ್ಲ ಧನ್ಯವಾದಗಳನ್ನ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಆದರೆ ಈ ಊರಿನದಲ್ಲಿ ಯಾವಾಗೂ ಹೆಚ್ಚಿನ ರೀತಿಯಿಂದ ಈ ಸಲ ನಮಗೆ 1170 ಓಟು ಹೆಚ್ಚಾಗಿ ಬಂದಿದೆ. ಮುಂದಕ್ಕೆ ನಮ್ಮ ಎಂ ಪಿ ಎಲೆಕ್ಷನ್ ಬಂದಾಗ ನಾವು ಇನ್ನೂ ಹೆಚ್ಚಿನ ರೀತಿಯಿಂದ ಓಟ್ ತೆಗಿಬೇಕು ಅಂತ ನನ್ನ ಆಸೆ. ಈ ಸಲ ಹೆಚ್ಚಿನ ರೀತಿಯಿಂದ ನಮ್ಮ ಎಂ ಪಿ ಅವ್ರನ್ನ ಗೆಲ್ಲಿಸ್ತೀವಿ. ಆದರೆ ನಮ್ಮ ಎಮ್ ಎಲ್ ಎವರಿಗೆ ಒಂದು ಒಳ್ಳೆ ಪೋಸ್ಟ್ ಕೊಡಲಿ ಅಂತ ಎಲ್ಲ ದೇವ್ರ ಹತ್ರ ಭಗವಂತನ ಹತ್ರ ಕೇಳ್ಕೊಂಡಿದ್ದೀವಿ. ಅವ್ರಿಗೆ ಒಳ್ಳೆ ಅವಕಾಶ ಕೊಡಲಿ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ರಾಮಲಿಂಗಾರೆಡ್ಡಿಯವರು ನಮ್ಮ ಜನಸಂಘ ಇದರಲ್ಲಿ ರಾಮಲಿಂಗಾರೆಡ್ಡಿಯವರು ತುಂಬ ಆಕ್ಟಿವ್ ಆಗಿ ಕೆಲಸ ಮಾಡಿದಂಥವ್ರು ರಾಮಲಿಂಗಾರೆಡ್ಡಿಯವರು ರೆಡ್ಡಿ ಸಲಿ ಅವ್ರಿಗೆ ಈ ಸಲ ಆದರೂ ಮಿನಿಸ್ಟ್ರ್ ಪೋಸ್ಟ್ ಕೊಡಲಿ ಅಂತ ನಾನು ಇಚ್ಛೆಪಡ್ತೀನಿ. ನಮಸ್ತೆ. ಇವತ್ತು ನಾವು ಇಲ್ಲಿ ನಮ್ಮ ಕೋರ್ ಕಮಿಟಿ ಸಭೆ ಹಾಗೂ ನಮ್ಮ ಕಾರ್ಯಕರ್ತರು ಹಾಗೂ ಮುಖ್ಯ ನಮ್ಮ ಎಲ್ಲ ಕಾಂಗ್ರೆಸ್ ಮುಖಂಡರು ಬಂದಿದ್ದಾರೆ. ಯಾಕೆಂದರೆ ನಮ್ಮ ಇವತ್ತು ನಾವು ನಮ್ಮ ಧ್ವಂಸಂದ್ರದಲ್ಲಿ ನಾವು ಒಂದು ಸ್ವಲ್ಪ ಲೀಡಲ್ಲಿ ಗೆದ್ದಿರೋದ್ರಿಂದ ಯಾಕೆಂದರೆ ನನ್ನ ಎಲ್ಲ ಧ್ವಂಸಂದ್ರದ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ನಮ್ಮ ಮಂಗಳಮುಖಿಯವರು ಇಡೀ ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲರೂ ಓಟ್ ಹಾಕಿ ಎಲ್ಲ ಇದು ಮಾಡಿದ್ದಾರೆ. ಅವರೆಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ. ಹಾಗೆಯೇ ನಮ್ಮ ಊರಿನಲ್ಲಿ ಹಿರಿಯರಿರ್ಬೋದು ಎಲ್ಲರೂ ಈಗ ಒಂದು ಕಾಂಗ್ರೆಸ್ ಪಕ್ಷ ಏನು ಮಾಡುತ್ತೆ ಮತ್ತು ಮುಂದೆ ಹೆಲ್ಪ್ ಮಾಡುತ್ತೆ ಬಡವ್ರ ಪಕ್ಷ ಆಗಿರೋದ್ರಿಂದ ಜನಗಳು ಎಲ್ಲರೂ ನೋಡಿ ನಮ್ಮ ಕೊಟ್ಟಿರ್ತಕ್ಕಂಥ 5 ಇದುಗಳನ್ನು ಕೊಟ್ಟು ಅದನ್ನು ನೋಡಿ ನಮ್ಮ ಮಹಿಳೆಯರಿರ್ಬೋದು ಅಥವಾ ಎಲ್ಲರೂ ನಮ್ಮ ಮುಖಂಡರು ಕಾಂಗ್ರೆಸ್ ಪಕ್ಷದ ಲೀಡಲ್ ಕೊಟ್ಟಿರೋದ್ರಿಂದ ನಾನು ಎರಡು ಮಾತು ಹೇಳಿ ನಾನು ಮುಗಿಸ್ತೀನಿ.